ಹಲೋ ಕನ್ನಡಿಗರೇ ನಾನು ನಿಮ್ಮ ಕನ್ನಡತಿ ಶಬೀನಾ ಸೊ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ಬನ್ನಿ ಇವತ್ತು ನಾನು ಮುಸ್ಲಿಂ ಸ್ಟೈಲ್ ಮಟನ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಜನ ನಮ್ಮ ಮನೆಗೆ ಬಂದವರು ಈ ಒಂದು ರೆಸಿಪಿನ ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿ ಪೂರಿ ಜೊತೆ ಅಂತೂ ಅದ್ಭುತವಾಗಿರುತ್ತೆ ಈ ಒಂದು ರೆಸಿಪಿನ ಮಾಡುವ ವಿಧಾನ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ಮುಸ್ಲಿಮ್ ಸ್ಟೈಲ್ ಮಟನ್ ಮಸಾಲ ಮಾಡೋಕ್ಕೆ ಮೊದಲಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡಿಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಎಳೆ ಮಾಂಸ ಕುರಿ ಎಳೆ ಮಾಂಸ ತೊಗೊಂಡ್ರೆ ಒಳ್ಳೆಯದು ಸೊ ವಿತ್ ಬೋನ್ ಇರುವಂತಹ ಮಟನ್ ತೊಗೊಂಡಿದ್ದೀನಿ ಜೊತೆಗೆ ಒಂದು ಮೂರು ಈರುಳ್ಳಿನ ಈ ಥರ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿನಕಾಯಿ ಒಂದು ಐದರಿಂದ ಆರನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಗಟ್ಟಿ ಮೊಸರನ್ನು ತಗೊಂಡಿದ್ದೀನಿ ಗರಂ ಮಸಾಲ ಒಂದು ಟೀ ಸ್ಪೂನ್ ಬೇಕಾಗುತ್ತೆ ಒಂದು ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನಷ್ಟು ಅರಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಒಂದು ಟೀ ಸ್ಪೂನು ಜೀರಿಗೆ ಪುಡಿ ಒಂದು ಟೀ ಸ್ಪೂನು ಹಾಗೆ ಒಂದು ಅರ್ಧ ಜಾವಿತ್ರಿ ಹೂ ತೊಗೊಂಡಿದ್ದೀನಿ ನೋಡಿ ಒಂದು ಹೂವಿನಲ್ಲಿ ಒಂದು ಅರ್ಧದಷ್ಟು ಜಾವಿತ್ರಿ ಹೂ ಬೇಕಾಗುತ್ತೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೀ ಸ್ಪೂನಷ್ಟು ಬೇಕಾಗುತ್ತೆ ಎಣ್ಣೆ ಬೇಕಾಗುತ್ತೆ ಸೊ ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ ಬಾಣಲಿನಲ್ಲಿ ನಾನು ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಉದ್ದಕ್ಕೆ ಸ್ಲೈಸ್ ಮಾಡಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿನ ನಾನು ಡೀಪ್ ಫ್ರೈ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ನಾನು ಐದರಿಂದ ಆರು ನಿಮಿಷದ ತನಕ ಕೈ ಬಿಡದೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊತಾ ಈರುಳ್ಳಿನ ನಾನು ಫ್ರೈಡ್ ಆನಿಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಕಂದು ಬಣ್ಣಕ್ಕೆ ಬರಬೇಕು ಲೈಟ್ ಬ್ರೌನ್ ಕಲರ್ ಆನಿಯನ್ ನನಗೆ ಬೇಕಾಗುತ್ತೆ ಸೊ ಮೊದಲಿಗೆ ನಾನು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ನಾಲ್ಕರಿಂದ ಐದು ನಿಮಿಷ ಆಗಿದೆ ಈರುಳ್ಳಿ ಈಗ ಲೈಟ್ ಬ್ರೌನ್ ಆಗಿದೆ ಈ ಮೂಮೆಂಟಲ್ಲಿ ಗ್ಯಾಸ್ನ ಬಂದ್ ಮಾಡ್ಕೋಬೇಕಾಗುತ್ತೆ ಸೊ ಎಣ್ಣೆ ಬಿಸಿ ಇರೋದ್ರಿಂದ ಆ ಒಂದು ಹೀಟಲ್ಲೇ ಈರುಳ್ಳಿ ಕಂದು ಬಣ್ಣಕ್ಕೆ ಬರುತ್ತೆ ಸೊ ಗ್ಯಾಸ್ ಆನ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಈರುಳ್ಳಿ ಕಪ್ಪಾಗ್ಬಿಡುತ್ತೆ ಸೊ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿ ಇವಾಗ ಈರುಳ್ಳಿನ ನಾನು ತೆಗ್ದು ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೊಳ್ತಾ ಇದ್ದೀನಿ ಸೊ ಇದನ್ನ ನಾವು ಬರಿಸ್ತಾ ಅಂತ ಕರಿತೀವಿ ಅಥವಾ ಫ್ರೈಡ್ ಆನಿಯನ್ ಅಂತ ಕರಿತೀವಿ ನಾರ್ಮಲಾಗಿ ಎಲ್ಲ ರೆಸಿಪಿಗಳಲ್ಲಿ ಈ ಈರುಳ್ಳಿನ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಸೊ ಬಿರಿಯಾನಿಗಾಗಲಿ ಅಥವಾ ಸ್ಪೆಷಲ್ ರೆಸಿಪಿಗಳಿಗೆ ನಾವು ಈ ಒಂದು ಫ್ರೈಡ್ ಆನಿಯನನ್ನು ಯೂಸ್ ಮಾಡ್ತೀವಿ ಸೊ ಇವಾಗ ಮಟನನ್ನು ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಸೊ ಮೊದಲಿಗೆ ಜಾವಿತ್ರಿ ಹೂವು ಒಂದು ಅರ್ಧ ತೊಗೊಂಡಿದ್ದೀನಿ ಸೊ ಅರ್ಧ ಕೆ ಜಿ ಮಟನಿಗೆ ಅರ್ಧ ಜಾವಿತ್ರಿ ಹೂ ತಗೊಳ್ಬೇಕಾಗುತ್ತೆ ಸೊ ನೋಡಿ ಇವಾಗ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಇದ್ದೀನಿ ಮಟನ್ಗೆ ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಈ ಜಾವಿತ್ರಿ ಹೂವು ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ ಸೊ ಈ ಒಂದು ರೆಸಿಪಿಗೆ ಎರಡು ಟೀ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನಷ್ಟು ಅರ್ಶನದ ಪುಡಿ ಧನಿಯಾ ಪುಡಿ ಹಾಗೆ ಕರಿಮೆಣಸಿನ ಪುಡಿ ಜೊತೆಗೆ ಗರಂ ಮಸಾಲಾದ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಒಂದು ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ನಿಂಬೆ ಹಣ್ಣಿನ ರಸನ ನಾನು ಹಿಂಡ್ತಾಯಿದ್ದೀನಿ ಅರ್ಧ ಕೆ ಜಿ ಮಟನ್ಗೆ ಒಂದು ನಿಂಬೆ ಹಣ್ಣಿನ ಜ್ಯೂಸ್ ಬೇಕಾಗುತ್ತೆ ಜೊತೆಗೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಇದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕೈಯಿಂದ ಕ್ಯೂಚಿ ಕ್ಯೂಚಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆವಾಗ ಉಪ್ಪು ಖಾರ ಮಸಾಲೆ ಎಲ್ಲ ಮಟನ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಇದಾದ ಮೇಲೆ ನಾನು ನೂರು ಅಷ್ಟು ಗಟ್ಟಿ ಮೊಸರು ಕರ್ದಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೋಸ್ಕರನೇ ನಾನು ಮೊದಲಿಗೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದು ಸೊ ಮ್ಯಾರಿನೇಟ್ ಮಾಡೋಕ್ಕೆ ಈರುಳ್ಳಿ ಫ್ರೈಡ್ ಆನಿಯನ್ ಬೇಕಾಗುತ್ತೆ ಈಗ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನನಗೆ ಅಳತೆ ಗೊತ್ತಾಗುತ್ತೆ ಹಾಗಾಗಿ ನಾನು ಅಂದಾಜಿನ ಮೇಲೆ ಹಾಕಿದ್ದೀನಿ ಸೊ ನೀವು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಇದನ್ನು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಕರೆದಿದ್ವಲ್ಲ ಆ ಎಣ್ಣೆನೆ ನೀವು ಬಳಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ನೋಡಿ ಎಲ್ಲ ನೀಟಾಗಿ ಒಂದು ಮಿಕ್ಸ್ ಆಗಿದೆ ಸೊ ಇವಾಗ ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಬಿಟ್ಬಿಡ್ಬೇಕು ಈ ಒಂದು ಮಟನನ್ನು ನಾವು ಅಟ್ಲೀಸ್ಟ್ ಒಂದು ಮೂರು ಗಂಟೆ ಆದರೂ ನಾವು ಬಿಡಬೇಕು ಸೊ ನಾರ್ಮಲಿ ನಾವು ಏನು ಮಾಡ್ತೀವಿ ಅಂತಂದರೆ ಫಂಕ್ಷನ್ ಏನಾದರೂ ಇತ್ತು ಅಂತಂದರೆ ನೈಟ್ ಈ ಥರ ಮ್ಯಾರಿನೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಈ ಒಂದು ರೆಸಿಪಿನ ಮಾಡ್ತೀವಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟೊತ್ತು ಮ್ಯಾರಿನೇಟ್ ಆಗುತ್ತೆ ಎಷ್ಟೊತ್ತು ನಾವು ಫ್ರಿಜ್ಜಲ್ಲಿ ಇಡ್ತೀವೋ ಅಷ್ಟೇ ರುಚಿಯಾಗಿ ಈ ಒಂದು ರೆಸಿಪಿ ರೆಡಿಯಾಗುತ್ತೆ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ ನಾನು ಒಂದು ತ್ರೀ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಸೊ ಈಗ ಈ ಒಂದು ಮ್ಯಾರಿನೇಟ್ ಮಾಡಿರುವಂಥ ಮಟನನ್ನು ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಲೋಟದಷ್ಟು ಅಥವಾ ಮುಕ್ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೋಬೋದು ಸೊ ಮಾಂಸ ಎಳೆಯೋದು ಆಗಿರೋದ್ರಿಂದ ಸ್ವಲ್ಪ ನೀರಾದರೆ ಸಾಕಾಗುತ್ತೆ ಅಥವಾ ಸ್ವಲ್ಪ ಬಲ್ತಿದೆ ಮಾಂಸ ಅಂತ ಅಂದರೆ ನೀವು ಇನ್ನೊಂದು ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಒಂದ್ಸಲಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾನು ಕುಕ್ಕರಲ್ಲೂ ಮಾಡ್ತೀನಿ ಅಥವಾ ಒಂದೊಂದು ಸಲ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀವಿ ಅಂದಾಗ ಐದು ಕೆ ಜಿ ಆರು ಕೆ ಜಿ ಈ ಥರ ಏನಾದರೂ ಒಂದು ಫಂಕ್ಷನ್ಗೆಲ್ಲ ಮಾಡ್ತಿದ್ದೀವಿ ಅಂದಾಗ ಪಾತ್ರೆಯಲ್ಲೂ ಕೂಡ ನಾವು ಮಾಡ್ಬೋದು ಪಾತ್ರೆಯಲ್ಲಿ ಕುಕ್ ಮಾಡಬೇಕಾದ್ರೆ ನಾವು ಮೆಥೆಡ್ ಚೇಂಜ್ ಇರುತ್ತೆ ಸೊ ತವಾ ಇಟ್ಬಿಟ್ಟು ಗ್ಯಾಸ್ ಮೇಲೆ ಅದ್ರ ಮೇಲೆ ಪಾತ್ರೆ ಇಟ್ಟು ನೀಟಾಗಿ ನಾವು ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು ಸೊ ನೆಕ್ಸ್ಟ್ ಟೈಮ್ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ನೋಡಿ ಈಗ ವಿಷಲ್ ಹೆಂಗೆ ತೊಗೋಬೇಕು ಅಂತ ಅಂದರೆ ಮೊದಲು ಹೈ ಫ್ಲೇಮಲ್ಲಿ ಎರಡು ವಿಷಲ್ ತೊಗೊಂಡಿದ್ದೀನಿ ಮತ್ತು ಲೋ ಫ್ಲೇಮಲ್ಲಿ ಒಂದು ಮೂರು ವಿಷಲ್ ತೊಗೊಂಡಿದ್ದೀನಿ ಸೊ ನೀರಿನ ಕ್ವಾಂಟಿಟಿ ನಾವು ತುಂಬ ಕಡಿಮೆ ಹಾಕಿರೋದ್ರಿಂದ ಹೈ ಫ್ಲೇಮಲ್ಲೇ ನಾವು ಕುಕ್ ಮಾಡಿದಾಗ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಎರಡು ವಿಷಲ್ ಹೈ ಫ್ಲೇಮಲ್ಲಿ ತಗೊಂಡು ಒಂದು ಮೂರರಿಂದ ನಾಲ್ಕು ವಿಷಲು ಲೋ ಫ್ಲೇಮಲ್ಲಿ ನಾವು ತಗೊಂಡಾಗ ಈ ಥರ ಒಂದು ಮಟನ್ ಮುಸ್ಲಿಮ್ ಸ್ಟೈಲ್ ಮಟನ್ ಮಸಾಲ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನ ನೀವು ಗೀ ರೈಸ್ ಜೊತೆನೂ ಸರ್ವ್ ಮಾಡ್ಬೋದು ಅಥವಾ ಚಪಾತಿ ಪರೋಟ ಬ್ರೆಡ್ಡು ನಾನ್ ಯಾವುದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು ಸೊ ಮಟನ್ ಕೂಡ ನೋಡಿ ಸ್ಮೂತಾಗಿ ಬೆಂದಿದೆ ಸೊ ಈ ಒಂದು ರೆಸಿಪಿ ಡೆಫಿನೆಟ್ಲಿ ಒಂದ್ಸಲಿ ಟ್ರೈ ಮಾಡಿ ನಾನು ಅದಕ್ಕೋಸ್ಕರನೇ ಸ್ಮಾಲ್ ಕ್ವಾಂಟಿಟಿನಲ್ಲಿ ನಿಮಗೆ ತೋರಿಸಿದ್ದೀನಿ ನೀವು ಕಾಲು ಕೆ ಜಿ ಮಟನ್ನಲ್ಲೂ ಕೂಡ ಒಂದ್ಸಲಿ ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಯಾವುದೇ ಒಂದು ಇಂಗ್ರೀಡಿಯೆಂಟ್ಸನ್ನು ಮಿಸ್ ಮಾಡಬೇಡಿ ನಾನು ಹೇಳಿದ ಒಂದು ರೀತಿಯಲ್ಲೇ ಮಾಡಿ ನಿಮ್ಮ ಒಂದು ರೆಸಿಪಿ ಅದ್ಭುತವಾಗಿ ಬರುತ್ತೆ ಸೊ ನಮ್ಮ ಒಂದು ಮಟನ್ ಮಸಾಲ ಮುಸ್ಲಿಮ್ ಸ್ಟೈಲ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡುವ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಅಥವಾ ಡೌಟ್ ಇಲ್ಲ ಅಂದ್ರೂ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಆ ರೆಸಿಪಿ ನನಗೆ ಗೊತ್ತಿದ್ದರೆ ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ರೆಸಿಪಿ ಆಗಿರ್ಬೋದು ವ್ಲಾಗಿಂಗ್ ಆಗಿರ್ಬೋದು ಇನ್ನೂ ಏನಾದರೂ ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವೀಡಿಯೋಗಳೊಂದಿಗೆ ನಾನು ನಿಮಗೆ ಮತ್ತೆ ಭೇಟಿ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು